हलो फ्रेंड्स, वेलकम टू मई चानल। इवत ना केलवंदु वस्तुगळु लक्ष्मीय स्वरूपवागिद्दु अवुगळन्नु संजेय वेळे बेरेयवरिगे नीडिद्रे नमगे दारिद्र्य मने माडुत्ते। आ वस्तुगळु यावुवु अन्नोदर बग्गे इवत नावु तिळ्कोळ्ळोण। संजेय वेळे ಕೆಲವು ವಸ್ತುಗಳನ್ನು ಯಾರು ಎಷ್ಟೇ ಕೇಳಿದರೂ ಅವುಗಳನ್ನು ನೀಡಬಾರದು, ಯಾಕೆಂದರೆ ಅವು ಲಕ್ಷ್ಮೀ ದೇವಿಯ ಸ್ವರೂಪವಾದವುಗಳು। ಅವುಗಳನ್ನು ಸಂಜೆಯ ವೇಳೆ ಕೊಟ್ಟರೆ ನಮ್ಮ ಮನೆಯ ಲಕ್ಷ್ಮಿಯನ್ನು ಅವರಿಗೆ ಕೊಟ್ಟಂತಾಗುತ್ತದೆ। ಆದ್ದರಿಂದ ಅಂತಹ ವಸ್ತುಗಳನ್ನು ಯಾರು ಎಷ್ಟೇ ಕೇಳಿದರೂ ಸಹ ನಾವು ಕೊಡಬಾರದು। ಲಕ್ಷ್ಮಿಯು ನಮಗೆ ಎಲ್ಲವನ್ನೂ ಕರುಣಿಸುವ ದೇವಿಯಾಗಿದ್ದಾಳೆ। ನಮ್ಮ ಬಡತನ, ನಮ್ಮ ದಾರಿದ್ರ್ಯವನ್ನು ಹೋಗಲಾಡಿಸಿ ನಮಗೆ ಸಕಲ ಐಶ್ವರ್ಯವನ್ನು ನೀಡುವ ಮತ್ತು ಕರುಣಿಸುವ ದೇವಿಯಾಗಿದ್ದಾಳೆ। ಲಕ್ಷ್ಮಿಯನ್ನು ಪೂಜಿಸಲು ತುಂಬ ಸೂಕ್ತವಾದ ದಿನವೆಂದರೆ ಶುಕ್ರವಾರ। ಶುಕ್ರವಾರವು ಲಕ್ಷ್ಮೀ ವಾರ ಎಂತಲೇ ಕರೆಯುತ್ತಾರೆ। ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ। ಮನೆಗೆ ಲಕ್ಷ್ಮೀ ದೇವಿಯು ಆಗಮಿಸಿ ಹಣ, ಆಸ್ತಿ, ಸಂಪತ್ತು, ಸಮೃದ್ಧಿ ಹೆಚ್ಚುತ್ತದೆ। ಲಕ್ಷ್ಮೀ ದೇವಿಯು ಸಂಪತ್ತು ಮತ್ತು ಸಮೃದ್ಧಿಯ ಪ್ರತೀಕ। ಇಂತಹ ಲಕ್ಷ್ಮೀ ದೇವಿಯು ನಮ್ಮ ಮನೆಯಲ್ಲೇ ಇರಬೇಕು ಅಂತಂದರೆ ನಾವು ಸಂಜೆಯ ವೇಳೆ ಕೆಲವೊಂದು ವಸ್ತುಗಳನ್ನು ಯಾರು ಎಷ್ಟೇ ಕೇಳಿದ್ರೂ ನಾವು ಕೊಡಬಾರ್ದು। ಅವು ಯಾವಪ್ಪ ಅಂತಂದರೆ ಹಣ, ದುಡ್ಡು। ಹಣವು ಸಾಕ್ಷಾತ್ ಲಕ್ಷ್ಮಿಯೇ ಆಗಿರುತ್ತಾಳೆ। ಸಂಜೆಯ ವೇಳೆ ಹಣವನ್ನು ನಾವು ಯಾರಿಗೂ ನೀಡಬಾರದು। ಅದರಲ್ಲೂ ಮಂಗಳವಾರ ಮತ್ತು ಶುಕ್ರವಾರ ಸಂಜೆಯ ವೇಳೆ ಯಾರು ಎಷ್ಟೇ ಕೇಳಿದ್ರೂ ಸಹ ಹಣವನ್ನು ನೀಡಬಾರದು। ಇದು ಲಕ್ಷ್ಮಿಯನ್ನು ಹೊರಗೆ ಕಳುಹಿಸಿದಂತಾಗುತ್ತದೆ। ಇನ್ನು ಎರಡನೆಯದಾಗಿ ಬಿಳಿ ವಸ್ತುಗಳಾದ ಉಪ್ಪು, ಹಾಲು, ಮೊಸರು, ಮಜ್ಜಿಗೆ ಮುಂತಾದವುಗಳನ್ನು ಸಂಜೆಯ ವೇಳೆ ನಾವು ಯಾರಿಗೂ ನೀಡಬಾರ್ದು। ಬಿಳಿ ಮತ್ತು ಕೆಂಪು ಬಣ್ಣಗಳು ಲಕ್ಷ್ಮಿಗೆ ಪ್ರಿಯವಾದ ಬಣ್ಣಗಳು, ಹಾಗಾಗಿ ಬಿಳಿ ಬಣ್ಣದ ವಸ್ತುಗಳಾದ ಉಪ್ಪು, ಹಾಲು, ಮೊಸರು, ಮಜ್ಜಿಗೆಗಳನ್ನು ಸಂಜೆಯ ವೇಳೆ ಯಾರಿಗೂ ನಾವು ನೀಡಬಾರ್ದು। ನೀಡಿದರೆ ಲಕ್ಷ್ಮಿ ಮನೆ ಬಿಟ್ಟು ಹೊರಟು ಹೋಗುತ್ತಾಳೆ। ಇನ್ನು ಮೂರನೆಯದಾಗಿ ಪೊರಕೆ। ಪೊರಕೆಯನ್ನು ಸಹ ಸಂಜೆಯ ವೇಳೆ ನಾವು ಯಾರಿಗೂ ನೀಡಬಾರದು। ಪೊರಕೆಯು ಲಕ್ಷ್ಮಿಯ ಸ್ವರೂಪ। ಇಂತಹ ಪೊರಕೆಯನ್ನು ಸಂಜೆಯ ವೇಳೆ ನೀಡಿದರೆ ದಾರಿದ್ರ್ಯ ಬರುತ್ತದೆ। ಇನ್ನು ನಾಲ್ಕನೆಯದಾಗಿ ಸಾಲ ನೀಡಬಾರದು। ಸಂಜೆಯ ವೇಳೆ ಯಾರೂ ಸಹ ಎಷ್ಟು ಕೇಳಿದರೂ ಸಾಲವನ್ನು ಬೇರೆಯವರಿಗೆ ನೀಡಬಾರದು। ಸಾಲದ ರೂಪದಲ್ಲಿ ನೀಡುವ ಹಣವು ಸಹ ಲಕ್ಷ್ಮಿಯ ಸ್ವರೂಪವೇ ಆಗಿರುತ್ತದೆ। ಆದ್ದರಿಂದ ಯಾರು ಎಷ್ಟೇ ಕೇಳಿದರೂ ಸಹ ಸಂಜೆಯ ವೇಳೆ ನಾವು ಸಾಲವನ್ನು ಯಾರಿಗೂ ನೀಡಬಾರದು। ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ದಿನನಿತ್ಯ ನಾವು ಪಾಲಿಸಿದರೆ ನಮ್ಮ ಮನೆ ಬಿಟ್ಟು ಲಕ್ಷ್ಮಿ ಎಲ್ಲೂ ಹೋಗುವುದಿಲ್ಲ। ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ।